ಬೈ ಟು ಕಾಫಿ. ಬರೆದವರು ಗೌರಿಶ್ರೀ. ಸಂಜೆ ಮಳೆಯಲ್ಲಿ ಕಾಲೇಜ್ನಿಂದ ಮನೆಗೆ ಬಸ್ ಹತ್ತಿ ಹೋಗುವಾಗ ಕಿಟಕಿ ಪಕ್ಕ ಸೀಟ್ ಸಿಕ್ಕು ಒತ್ತೆ ಕೈಗಳನ್ನು ಒರೆಸ್ಕೊಂಡು ಅರ್ಧ ಮುಚ್ಚಿರೋ ಕಿಟಕಿನ ಪೂರ್ತಿ ಮುಚ್ಚೋ ವ್ಯರ್ಥ ಪ್ರಯತ್ನ ಮಾಡುವಾಗ ಎಲ್ಲರೂ ನನ್ನನ್ನೇ ನೋಡೋದು ಅರಿವಾಯಿತು. ಸುಮ್ಮನೆ ಮೊಬೈಲ್ ತೆಗೆದು ಅದಕ್ಕೊಂದು ಇಯರ್ಫೋನ್ ಚುಚ್ಚಿ ಹಾಡು ಕೇಳ್ತಾ ಕಿಟಕಿ ಹೊರಗಿನ ಪ್ರಪಂಚ ನೋಡ್ತಾ ಕೂತಿದ್ದೆ. ಕತ್ತಲಾಗಿತ್ತು ಅಂತಲೋ ಮಳೆ ಅಂತಲೋ ಜನ ರಶ್ ಇದ್ರು, ನಮ್ಮ ಬಸ್ಸಿಗೆ ಹತ್ತಾ ಇದ್ರು. ಎಲ್ಲರೂ ಅರ್ಧ ಒದ್ದೇನೆ ಆಗ್ಬಿಟ್ಟಿದ್ರು. ಯಾವುದೋ ಹಾಡಿನಲ್ಲಿ ಮಗ್ನಳಾಗಿದ್ದ ನನಗೆ ಒಮ್ಮೆಲೆ ಈ ಹಾಡು ಕೇಳಿ ಇಯರ್ಫೋನ್ ತೆಗಿಬೇಕು ಅನಿಸ್ತು. ತೆಗ್ದಾಗ ಕೇಳಿದ್ದು, ನೆನಪಿದೆಯೇ ಮೊದಲ ನೋಟ, ನೆನಪಿದೆಯೇ ಮೊದಲ ಸ್ಪರ್ಶ, ನೆನಪಿದೆಯೇ ಮತ್ತನ್ನು ತಂದ ಆ ಮೊದಲ ಚುಮ್ಮನ. ಕೆಲವೊಂದು ಹಾಡುಗಳೇ ಹಾಗೆ ನೆನಪುಗಳಿಗೆ ನೆಪವಾಗಿ ಹಿಂದಕ್ಕೆ ಕೊಂಡೊಯ್ದು ಬಿಡ್ತವೆ. ಅದರಲ್ಲೂ ಮೊದಲ ಪ್ರೀತಿಯ ನೆನಪುಗಳು ಹತ್ತಿಯಂತೆ ನೆನೆದಷ್ಟು ಭಾರ. ಈ ಮೊದಲ ಪ್ರೀತಿಯ ಮೊದಲುಗಳೆಲ್ಲವೂ ವಿಚಿತ್ರ ಮತ್ತು ವಿಶೇಷ. ಯಾಕೆ ಅಂದರೆ ಈ ಮೊದಲುಗಳೆಲ್ಲವೂ ಕೇವಲ ಮೊದಲುಗಳಷ್ಟೇ ಅಲ್ಲ, ಅವು ಮತ್ತೆಂದು ಮರುಕಳಿಸದ ಕೊನೆಯ ಮೊದಲುಗಳು. ಆ ನೋಟ, ಸ್ಪರ್ಶ ಎಲ್ಲವೂ ರೋಮಾಂಚನವೇ. ಪ್ರೀತಿಯಲ್ಲಿ ಕನಸು ಮುನಿಸುಗಳೆರಡು ಅವಳಿ ಜವಳಿ. ನೀ ಇಲ್ಲವಾದರೆ ನಾ ಹೇಗೆ ಬಾಳಲಿ ಸಾಲಂತೂ ಪ್ರೀತಿಯ ಆಳವನ್ನು ಅಳೆದು ಹಾಡಿದಂತೆ ಕೇಳಿಸುತ್ತೆ. ನೆನಪಿದೆಯೇ ಮೊದಲ ಕವನ, ನೆನಪಿದೆಯೇ ಮೊದಲ ಪಯಣ, ನೆನಪಿದೆಯೇ ಮೊದಲ ದಿನದ ಭರವಸೆ ಆಸರೆ. ಪ್ರೀತಿಯಲ್ಲಿರುವವರೆಲ್ಲ ಒಂದು ರೀತಿ ಕವಿಗಳೇ, ಅಥವಾ ಅವರು ಅನಿಸಿದ್ದು ಹೇಳಿದ್ರು ಆ ಮಾತುಗಳು ಕವನದಂತೆ. ಪ್ರೀತಿಸೋ ಹುಡುಗ, ಹುಡುಗಿಯ ಜೊತೆ ಹೋಗೋ ಮೊದಲ ಪಯಣವಂತೂ ಹೆಜ್ಜೆ ಹೆಜ್ಜೆಗೂ ಸಮಯ ನಿಂತು ಬಿಡಲಿ ಅನ್ಸೋದಂತೂ ಸುಳ್ಳಲ್ಲ. ಪ್ರೀತಿಯನ್ನು ಒಪ್ಪುವಾಗ ಅದೊಂದು ನಂಬಿಕೆ, ಭರವಸೆ ಕಂಗಳಲ್ಲಿ ತುಂಬಿ ತುಳುಕುತ್ತಲ್ಲ ಆ ಕ್ಷಣ, ಅದನ್ನು ಮರೆಯೋಕೆ ಹೇಗೆ ಸಾಧ್ಯ? ಹೇ ಪ್ರೀತಿ ಹುಡುಗ, ಕೋಟಿ ಜನ್ಮ ಜೊತೆಗಾರ, ನನ್ನ ಬಾಳ ಕಥೆಗಾರ, ಹೌದಲ್ವಾ? ಈ ಪ್ರೀತಿ ಶುರು ಆದಮೇಲೆ ನಮ್ಮ ಜೀವಕ್ಕೆ ಪ್ರೀತಿಸುವವರೇ ಜೊತೆ, ಮತ್ತು ಅವರೇ ನಮ್ಮ ಜೀವನದ ಕಥೆ. ಇದನ್ನೆಲ್ಲ ಅಕ್ಷರಕ್ಕಿಳಿಸಿ ನೆನಪುಗಳನ್ನೇ ಶಾಹಿಗೆ ತುಂಬಿಸಿ ಬರೆದಂತಿರುವ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಈ ಹಾಡು ಎಷ್ಟೋ ವರ್ಷಗಳ ನಂತರವೂ ಅಷ್ಟೇ ತಾಜಾ ಅನಿಸೋದು ಸಂಗೀತ ಮಾಂತ್ರಿಕ ಮನೋಮೂರ್ತಿಯವರ ಸಂಗೀತದಿಂದಲೇ. ಇಷ್ಟೆಲ್ಲ ಯೋಚಿಸೋ ಹೊತ್ತಿಗೆ ನಾನು ಇಳಿಯೋ ಸ್ಟಾಪ್ ಬಂದು ಅವನ್ ಕೊಡಿಸೋ ಕೊಡೆ ಹುಡುಕುವಾಗ ಕೆನ್ನೆ ಕೆಂಪಾಗಿ ತುಟಿ ಮೇಲೆ ಅರ್ಧ ಚಂದ್ರ ಮೂಡಿತ. ಹಾ, ಈ ಬೈ ಟು ಕಾಫಿ ರುಚಿ ಹೇಗಿತ್ತು ಅಂತ ಹೇಳೋದು ಮರಿಬಿಡಿ ಆಯಿತಾ?